ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಚರ್ಚಾ ವಿಷಯದೊಂದೇ ಮತ್ತೆ ವಾಪಸ್ ಆಗಿದ್ದೀವಿ. ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋಧವರ್ ಸರ್ ಇದ್ದಾರೆ. ಅವ್ರ ನಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಂಡು ನಂತರ ವಿಷಯವನ್ನು ತಿಳ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ಇದೀಗ ಬೆಳಗಾವಿಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಬೆಳಗಾವಿಯ ಹಲವಾರು ಭಾಗಗಳಲ್ಲಿ ಸಂಕೇಶ್ವರ, ಗೋಕಾಕ, ಹುಕ್ಕೇರಿ ಜೊತೆಗೆ ಮೂಡಲ್ಕಿ, ಹೀಗೆ ಈ ಎಲ್ಲ ಪ್ರಮುಖ ತಾಲೂಕುಗಳ ಅಥವಾ ನಗರಗಳ ಏನು ನದಿ ಅಂಚಿನಲ್ಲಿರುವಂತಹ ನಗರಗಳೇನಿದಾವೆ, ಈ ಗ್ರಾಮಗಳಲ್ಲಿ, ಈ ನಗರದ ಗ್ರಾಮಗಳಲ್ಲಿ ಸಿಕ್ಕಾಪಟ್ಟೆ ಪ್ರವಾಹ ಪರಿಸ್ಥಿತಿ ಉಂಟಾಗಿರುತ್ತೆ. ಅಕ್ಷರಶಃ ಜನ ಊರುಗಳನ್ನ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ತಾವಿರುವಂತಹ ಏರಿಯಾಗಳನ್ನ ತೊರೆದಿರ್ತಾರೆ, ಮನೆಗಳನ್ನ ತೊರೆದಿರ್ತಾರೆ. ಹೀಗಿರ್ಬೇಕಾದ್ರೂ ಅಲ್ಲಿ ಇದುವರೆಗೂ ಕೂಡ ಯಾವುದೇ ಶಾಶ್ವತ ಪರಿಹಾರಕ್ಕಾಗಿ ಸ್ಥಳೀಯರ ಜನಪ್ರತಿನಿಧಿಗಳಾಗಿರಬಹುದು, ತಹಸೀಲ್ದಾರರಾಗಿರಬಹುದು, ಅದನ್ನು ರಿಪೋರ್ಟ್ ಕೊಡುವಂಥವ್ರು ಅಥವಾ ಅಲ್ಲಿನ ಅಧಿಕಾರಿಗಳಾಗಿರಬಹುದು, ಯಾರೊಬ್ಬರು ಕೂಡ ಲೆಕ್ಕ ಹಾಕ್ತಾ ಇಲ್ಲ. ಪ್ರವಾಹ ಬಂದಾಗ ಮಾತ್ರ ಓಡಾಡ್ತಾರೆ, ಏನು ಸಹಾಯ ಮಾಡ್ತಿದ್ದೀನಿ ಅನ್ನೋ ಥರ ದೊಡ್ಡದಾಗಿ ಹೋಗಿ ಪೋಸ್ ಕೊಡ್ತಾರೆ. ಬಟ್ ಆ ವಿಚಾರ ಅಲ್ಲಿಗೆ ಮುಗ್ದು ಹೋಗುತ್ತೆ, ಅದು ಮುಂದುವರೆಯೋದಿಲ್ಲ. ಅಥವಾ ಇದಕ್ಕೆ ಶಾಶ್ವತ ಪರಿಹಾರ ಏನು, ಈ ಜನರ ನೋವಿಗೆ ಸ್ಪಂದಿಸೋದು ಹೇಗೆ ಅನ್ನೋದನ್ನು ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ಏನನ್ಸುತ್ತೆ ಸರ್ ನಿಮಗೆ ಈ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ? ನಿಜವಾಗಿಯೂ ಜನಪ್ರತಿನಿಧಿಗಳು ಜೊತೆಗೆ ಆಯಾ ತಾಲೂಕುಗಳ ತಹಸೀಲ್ದಾರರು, ಅವ್ರ ಕೈಗೆಡಿನ ಅಧಿಕಾರಿಗಳು, ಇವರೆಲ್ಲರೂ ಮಾಡಬೇಕಾದ ಕೆಲಸ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಇದು ಮ್ಯಾಲ ಮೇಲೆ ಬರ್ತಾನೆ ಇದೆ. 2019 ಬಂತು, ಅದಕ್ಕೆ ಪೂರ್ವದಲ್ಲಿ ಬಂದದ, 2008 ಬಂದದ, ಅದಕ್ಕೆ ಪೂರ್ವ ಹಿಂಗೆ ಬರ್ತಾ ಇರ್ತದ. ಇದಕ್ಕೆ ಕಾರಣ ಹುಡುಕ್ಬೇಕಾದವ್ರು ಯಾರು? ಜನಸಾಮಾನ್ಯರಿಗೆ ಅಂತ ಆ ಸಂಕಟ ಬಂದಾಗ ವೆಂಕಟರಮಣ ಅಂದಂಗ, ಆ ಸಂದರ್ಭದಲ್ಲಿ ನೀರು ಬಂದಾಗ ಮನೆಯಾಗ ಎಲ್ಲರೂ ಬೇಕು ಅಂತ ಅಡ್ಡಾಡ್ತಿರ್ತಾರೆ. ಬಾಂಡಿ ತೆಗೆದಿಡೋದು, ಮಾಡೋದು, ಟ್ರಂಕ್ ಎತ್ತಿ ಹೋಗಿದ್ದು, ಇದೇನು ಬಂತಪ್ಪ, ಇಲ್ಲಿ ಜನ ನಮ್ಮನ್ನು ಉಳಿಸ್ಕೊಡ್ತಾರೆ, ಸರ್ಕಾರ ನಮ್ಮ ಸಹಾಯ ಮಾಡಿಲ್ಲ, ಬಂದು ಹೋದ್ಮೇಲೆ ಅದೊಂದು ವರ್ಕ್ ಮತ್ತೆ ಬೇರೆ, ತಹಸೀಲ್ದಾರ್ ಬೈದು, ರಾಜಕಾರಣಿ ಬೈದು, ಎಲ್ಲರೂ ಮಾಡ್ತಾರೆ. ಆದ್ರೆ ಅದು ಮುಗಿದ ತಕ್ಷಣ ಸ್ವಲ್ಪ ಏನೋ ಸಿಕ್ತ ಅಂದ್ರೆ ಮೌನ ಆಗಿಬಿಡ್ತಾರೆ. ಇದು ಒಂದು ಜನಸಾಮಾನ್ಯರ ಟೆಂಡೆನ್ಸಿ, ಅದು ಮನೋವೃತ್ತಿ. ಆದ್ರೆ ಇದಕ್ಕೊಂದು ಶಾಶ್ವತವಾದ ಪರಿಹಾರ ಹುಡುಕ್ಬೇಕಾಗಿದೆ ಯಾರು? ಹಂಗಾದ್ರೆ ಪ್ರತಿಯೊಂದು ಮೊದಲನೇದಾಗಿ ಜನಪ್ರತಿನಿಧಿ, ಯಾಕಂದ್ರೆ ಜನರಿಂದ ಆಯ್ಕೆ ಆಗಿರ್ತಾರೆ ಅವ್ರು. ಅವ್ರಿಗೆ ಜನರ ಸಂಕಟಗಳನ್ನ ತಿಳ್ಕೊಳ್ಳೋದು ಮೊದಲನೇ ಆದ್ಯತೆ, ಯಾಕಂದ್ರೆ ಅವ್ರು ಮಾಡ್ಬೇಕಂತ ಕೆಲಸ. ಇನ್ನು ಎರಡನೇದ್ದೆ ಅಂದ್ರೆ ನಮ್ಮ ಅಧಿಕಾರಶಾಹಿ ವರ್ಗದವ್ರು ಹೆಂಗಿದ್ದಾರಪ್ಪ ಅಂತಂದ್ರೆ, ಅವ್ರು ಗೂಳಿ ಬಿದ್ದಾಗ್ರಿ ಮುಂದೆ ಮೇವು ಬಂದ್ರೆ ತಿಳಿದು ಗಪ್ಪ ಮಕ್ಕೊಂಬಿಡೋದು, ನೀವು ಬೆನ್ನು ಹತ್ಬೇಕು ಅವ್ರಿಗೆ ಅಂದಾಗ ಮಾಡ್ತಾರೆ ಕೆಲಸ. ಇಲ್ಲಾಂದ್ರೆ ಒಂದು ಸಣ್ಣ ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾಗಿದೆ ತಹಸೀಲ್ದಾರ್ ಆಫೀಸ್ಗೆ ಹೋದ್ರೆ ನೀವು ಕಡಿಮೆ ಅಂದರು ನಡುಗೆ ಅಂದರು ತತ್ಕಾಲ ಆ ಕಾಲ ಈ ಕಾಲ ಎಲ್ಲ ಹೋಗಿಬಿಡ್ತು, ಸಕಾಲ ಆಯ್ತು ಮೂರು ಕಾಲ ಆಗಿ ಹೋಗಿಬಿಡ್ತದೆ. ಅದು ಎಲ್ಲಿ ತಿಳಿದು ಸಹಿತ ಗೊತ್ತಾಗದ ಪರಿಸ್ಥಿತಿ ಐತಿವ ಅಂತ ಈಗೂ ಮಾತಾಡ್ತಾರೆ. ಅದೇ ರೀ ಕೊಡ್ತು ನಾವು ಅಂತೇಳಿ ಯಾರಾದರೂ ಹೋಗಿ ಜಬರಿಸಿ ಕೇಳಿದ್ರೆ ಏನೇನು ಉತ್ತರ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ಆ್ಯಕ್ಚುಲಿ ಪಾಪ ಬಡವ ಅಜ್ಞಾನಿ ಪಾಪ ಅವ್ರಿಗೇನು ಬೇಕಾಗಿರ್ತದೆ, ಒಂದು ಇವತ್ತು ಆಧಾರ್ ಕಾರ್ಡ್ ಮಾಡಬೇಕಾಗಿರ್ತದೆ, ಮತ್ತೊಂದು ಬೇಕಾಗ್ತದೆ ಅಂತ ಯಾವಾಗಾದ್ರೂ ಸಹಿತ ಒಂದು 15-20 ದಿವಸ 2 ದಿವಸ ಮಿನಿಮಮ್ ಒಂದು 10 ದಿವಸ ನೆಕ್ಕಿ ಅಡ್ಡಾಡೋದು, ಚಪ್ಪರ್ ಹೊರಕೊಡೋದು, ಮತ್ತು ನಡಕ ಏಜೆಂಟ್ಸ್ ಇದ್ದೇ ಇರ್ತಾರೆ ಎಲ್ಲ ಕಡೆ. ಈಗೇನು ನಡಕೊಂಡು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ದೆಲ್ಲಿಗೀತಿ ಮಾಡೋರು ಇದ್ರು, ಅವರು 1 ಗ್ರಾಮ 1 ಏನೋ ಮಾಡಿದರು, ಅವೆಲ್ಲದವು ಅಲ್ಲದವು ದುಡ್ಡು ಹೊರ್ಕೊಳ್ಳೋರು ನಿಂತಿಲ್ಲ, ಅದಕ್ಕೆಲ್ಲ ಅವ್ರು ಲೇಟ್ ಆಗೋದು ನಿಂತಿಲ್ಲ. ಹೆಂಗಿದ್ರು ಈಗ ಅದು ಪ್ರವಾಹ ಬಂದು ಹೋದ್ಮೇಲೆ ಆಗ ಓಡಾಡ್ತಾರೆ, ಸಾಹೇಬ್ 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 ಅಂತ ಇವರು ಬಂದ ತಕ್ಷಣ ಜನಪ್ರತಿನಿಧಿಗಳು ಬಂದ, ಏ ಓಡಾಡಿ ಇವ್ರಿಗೆ ಕೆಲಸ ಮಾಡೋದ್ರಪ್ಪ, ಇಂಥ ಆ್ಯಕ್ಟಿವ್ ಯಾರಿಲ್ಲ ಅಂತೇಳಿ ಅದು ಮುಗಿದು ಹೋಗಿಬಿಡ್ತು ಅಂದ್ರೆ ಅವ್ರು ಮುರಿ ಹೋಗಿರ್ತಾರೆ. ಮತ್ತು ಬಂದಂಥ ಪರಿಹಾರ ಕೊಡೋದು ಸಹಿತ ಎಲ್ಲರಿಗೂ ಸಮಾನವಾಗಿ ಯಾರಿಗೆ ಆಗೈತಪ್ಪ ಅದು, ಅದೂ ಇಲ್ಲ. ಇನ್ನೂ ಅನೇಕ ರಿಪೋರ್ಟ್ ಕೊಡ್ತಾವ್ರಿ, ಅನೇಕ ಪಿ ಡಿ ಒಗಳು ಮತ್ತು ಇನ್ನುಳಿದವರು ಈ ಪ್ರವಾಹದ ಮೊನ್ನೆ ಏನು 2019 ಆಯ್ತಲ್ಲ ಅದು ದುಡ್ಡು ತಿಂದ ಸಾಕಷ್ಟು ಇದ್ದಾರೆ ಅಂತ ಮಾಡ್ತದೆ. ಇವನ್ನ ಆ ಸಂದರ್ಭದಲ್ಲಿ ಕೆಲವು ತಹಸೀಲ್ದಾರ್ ಹೊಡೆದಾರ ಮಾಡಿದ ಆರೋಪ ಮಾಡ್ತಾರೆ ಜನ, ಅದು ಸುಳ್ಳಿರ್ಬೋದು ಖರೆ ಇರ್ಬೋದು. ಆಮದ್ ಬೇರೆ ನಾ ಹೇಳೋದೇನಂದ್ರೆ ಪರಿಹಾರವನ್ನು ಕೊಡಿಸೋದು ಅಥವಾ ಇದು ಮಾಡೋದು ಆಯಿತು ಮಾಡಿರಿ, ಸರ್ಕಾರಕ್ಕೆ ನೀವು ತಿಳಿಸ್ಬೇಕಾದ ಕೆಲಸ. ಆದರೆ ಅದು ಮುಗಿದಂತೂ ನಿಮ್ಮ ಕೆಲಸ ಅದಲ್ಲ. ಇನ್ನೂ ಈಗ ನೋಡ್ರಿ 2019 ಪಾಪ ರೈತರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅಂತ ಅವ್ರು ಪಾಪ ಪ್ರತಿಯೊಬ್ಬರು ಹೇಳ್ತಾ ಇದ್ದ. ಆ ರೈತರಿಗೆ ಪರಿಹಾರ ಕೊಡಿಸೋ ಜೊತೆಗೆ ಇಂಥ ಘಟನೆ ಮತ್ತಾಗಬಾರದಪ್ಪ, ಇದನ್ನು ಮೊದಲು ವಿಚಾರ ಮಾಡಬೇಕಾಗಿದ್ದು ಶಾಸಕರು ಮೊದಲು ವಿಚಾರ ಮಾಡಬೇಕು, ಜನಪ್ರತಿನಿಧಿ ಮಾಡಬೇಕು, ಅದನ್ನು ಅವ್ರು ಹೇಳಬೇಕು. ಅವ್ರು ಮಾಡಂತಲ್ಲ, ಅವ್ರು ನೆನಪಿಸ್ತಾ ಇರಬೇಕು. ಅವರು ಶಾಸಕರು ಇದ್ದಂಥವ್ರು ಅಥವಾ ಜನಪ್ರತಿನಿಧಿ ಇರ್ತಾರೆ, ಏನು ಮಾಡಿದ್ರಪ್ಪ ನೀವು ಇದಕ್ಕೆ ಏನು ಹುಡುಕಿದ್ರಿ, ನಿಮ್ಮ ಕೆಲವು ಕೇಳಿದ ತಕ್ಷಣ ಏನಂತಾರು, ಯಾರ್ಯಾರು ಏನು ಉತ್ತರ ಕೊಡ್ತಿರ್ತಾರೆ, ಇಲ್ಲಿ ಜಾಗ ಇರಲಿ ಕೋಕಾಗೆ ಹೇಳಿದಾಗ, ಮತ್ತೊಂದು ಬೇರೆಯಾಗಿ ಜಾಗ ಇರಲಿ ಗೌರ್ಮೆಂಟ್ ಜಾಗ ಇರಲಿ ಆ ಜಾಗ ಇರಲಿ ಗೌರ್ಮೆಂಟ್ ಜಾಗ ಇದ್ರೆ ಇಲ್ಲಂದ್ರೆ ಕೊಂಡು ತಗೊಳ್ಳೋಂಥದ್ರೆ ಮಾಡಬೇಕು, ಏಕೀಗೆ ಮಾಡಬೇಕು, ಗುಡ್ಡುಗಳು ಸುತ್ತಮುತ್ತಿದ್ದಾವೆ ಏನಾದರೂ ಮಾಡಿಸ್ಬೇಕು ಅಂದ್ರೆ ನೀರು ಬರೋದಂಗೆ ಒಂದು ಶಾಸ್ವತ ಪರಿಹಾರ ಹುಡುಕ್ಬೇಕಾಗಿದೆ ಅವ್ರ ಕೆಲಸ. ಅದು ಸರ್ಕಾರಕ್ಕೆ ತಿಳಿಸ್ಬೇಕು, ಸರ್ಕಾರಕ್ಕೆ ತಿಳಿಸೋರು ಯಾರಪ್ಪ, ರೆಡಿ ಮಾಡೋರು ಯಾರು, ಅಧಿಕಾರ ಸಾಹೇಬರ್ಗದವ್ರು ಖಾರಂಗದವ್ರು, ಅವ್ರು ಆ ಕೆಲಸ ಮಾಡ ಶಾಸಕರಿಗೆ ಇಲ್ರಿ ಇಷ್ಟು ಮಾಡಿಸಲಾಗ್ತದೆ ಅಂತ ಕೊಡಬೇಕಾಯ್ತು. ಕರ್ಮ ಧರ್ಮ ಕೊಟ್ಟಬೇಕು, ಅವ್ರು ಮಾಡಲಿಲ್ಲ ಅಂದ್ರೆ ಆ ಖಾರಂಗದವರು
ಬೆನ್ನು ಹತ್ತಬೇಕಾಗ್ತದೆ. ಇಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ರೀ. ಇಲ್ಲಿವರೆಗೆ ಈ ಹೊಳೆದಲ್ಲಿ ಒಂದು ಸರ್ಕಾರಿ ಕಾಲೇಜ್ ಇತ್ತು, ಪ್ರಥಮ ದರ್ಜೆ ಕಾಲೇಜ್ ಅಂತ. ಇವತ್ತಿಗೂ ಆ ಜಾಗಕ್ಕೆ ಎಲ್ಲೇ ಒಂದು ಕಡೆ ಈಗ ಮತ್ತಲ್ಲಿ ಮುನ್ಸಿಪಾಲ್ ಜಾಗದಾಗ ಎಲ್ಲ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅದಕ್ಕೆ ದೊಡ್ಡ ಜಾಗ ಕೊಡುವಂಥ ಒಂದು ಮೂರಾಗಿ ಜಾಗ ಕೊಟ್ಟಿದ್ರೆ ನಮ್ಮ ಗೋಕಾಕ್ ತಾಲೂಕಲ್ಲಿ ಒಂದು ಅದ್ಭುತವಾದಂಥದ್ದು ಪ್ರಥಮ ದರ್ಜೆ ಕಾಲೇಜ್ ಆಗಿಬಿಡ್ತಿತ್ತು. ಅಲ್ಲಿ ಸೈನ್ಸು ಆರ್ಟ್ಸು ಎಲ್ಲರೂ ಕಲಿಯುವಂಥ ಮಕ್ಕಳು ಸಿಗ್ತಿದ್ರು, ಕಡಿಮೆ ದರ್ಜೆಯಲ್ಲಿ ಕಲಿತಿದ್ರು. ಆದರೆ ಅದನ್ನು ದೊಡ್ಡ ಜಾಗ ಇದುವರೆಗೂ ಕೊಡೋಕೆ ಆಗಿಲ್ಲ ನಮ್ಮ ಶಾಸಕರಿಗೆ. ಅದ್ರ ಬಗ್ಗೆ ನಾವು ಎಷ್ಟೋ ಅಪ್ಲಿಕೇಶನ್ ಹಾಕಿದ್ದೇವೆ, ಮಾಡಿದ್ದೆವು, ಅಲ್ಲಿ ಮೂರಿಗೆ ಸೇರಿಬಿಟ್ಟಿದ್ದೆವು. ಹಂಗಾಗಬಾರ್ದು ನೀರಿನ ಪರ, ಯಾಕಂದ್ರೆ ಮತ್ತೆ ಪ್ರವಾಹ ಬರೋದು ಅನ್ನೋರು ಇದು. ಯಾಕಂದ್ರೆ ಈಗಾಗಲೇ ಏನಾಗಿಬಿಟ್ಟದಪ್ಪ ನದಿಗಳಿಗೆ ನೋಡು, ನಾವು ಕಾಡೆಲ್ಲ ಹಾಳು ಮಾಡಿಬಿಟ್ಟಿವಿ. ಹಂಗೆ ಹಾಳು ಮಾಡಿದ್ರಿಂದಾಗೆ ಏನಾಗಿಬಿಟ್ಟದಪ್ಪ ಅದು ನೀರು ಒಂದು ಹೆಚ್ಚಾಗ್ತದೆ ಒಂದು ಕಡಿಮೆ ಆಗ್ತದೆ. ಒಂದು ವರ್ಷ ಬರಾನ ಬಿದ್ದುಬಿಡ್ತದೆ, ಏನು ಬರ್ದಂಗಾಗಿ ಹೋಗ್ಬಿಡ್ತದೆ. ನಾವು ಸ್ವತಃ ಎಷ್ಟೋ ಸಲ ಅನುಭವಿಸಿವಿ. ಇದೇ ಕೆಟ್ಟ ಪ್ರಾಬ್ಲಮ್ ಐತಿ ಒಳಗೆ. ನಿಜಾಗಿ ಹೋಗಿ ನಾವು ಒಂದಿಷ್ಟು ಸ್ಥಳ ನೀರು ಬರ್ತದೆ, ಅಲ್ಲಿ ತಂಬಿಗೆ ಜಾಗ ಮಾಡುವಂಥ ಒಂದು ಪ್ರಸಂಗ ಆಗಿದೆ. ನೀರಿಲ್ಲದಂಥ ಪರಿಸ್ಥಿತಿ ಇನ್ನು ಈಗ ಹಾವಳಿ, ಒಂದು ತಂಬಿಗೆ ನೀರು ಒದ್ದಾಡುವಾಗ ಇಲ್ಲ ಹಾವಳಿ. ಅದಕ್ಕೆ ಇವಕ್ಕೆಲ್ಲ ಮಾಡಬೇಕಾದ್ರೆ ಚಿಂತನೆ ಮಾಡಬೇಕಾದ್ರೆ ಒಂದಿದ್ದು ಇವರು ಅಲ್ಲಿ ಅಧಿಕಾರಿಗಳು ಹೊರಗಿಂದ ಬರ್ತಿರ್ತಾರೆ, ಮೂರು ವರ್ಷಕ್ಕೆ ಚೇಂಜ್ ಆಗ್ತಿರ್ತಾರೆ, ಅವ್ರಿಗೆ ಗೊತ್ತಿರ್ತಿರೋದಿಲ್ಲ. ಅದನ್ನು ತಿಳಿಸ್ಬೇಕಾದವರು ಇಲ್ಲಿ ಶಾಸಕರು. ಅದೇ ಕಾಲಕ್ಕೆ ಶಾಸಕರ ಜೊತೆಗಿದ್ದಂಥವ್ರು ಅನೇಕರು ಅವ್ರಿಗೆ ತಿಳಿಸಿಡಬೇಕಾಗ್ತದೆ, ಸರ್ ಹಿಂಗೆ ಮಾಡಬೇಕು ಇದು ಈ ರೀತಿ ಅಂತೇಳಿ. ಇದು ಆಗಲಾರ್ದು ಎಲ್ಲ ನಡೀತಾ ಇದ್ದಾರೆ. ಇದಕ್ಕೆ ಕಾರಣ ಅಂದ್ರೆ ಎಲ್ಲರೂ ಆ ಸಮಸ್ಯೆ ಬಂದಾಗ ಮಾತ್ರ ಜೋರ್ದಾರಾಗಿ ಮಾತಾಡೋದು, ಎಲ್ಲರೂ ಮಾತಾಡೋದನ್ನ ರೀ. ಪರಿಸ್ಥಿತಿ ಸದ್ದ ಸಮಸ್ಯೆ ಸಾಲ್ವ್ ಮಾಡಿ ಬಿಡ್ತಾರಪ್ಪ ಇವ್ರ, ಎಲ್ಲರೂ 5 ಲಕ್ಷ ರೂಪಾಯಿ ಮನೆ ಕಟ್ಸಿ ಕೊಟ್ಬಿಟ್ರು ಅಂತೇಳಿ ಮಾಡುವಂಥದ್ದು. ಅದ್ರಾಗ ಮತ್ತೆ ಮನೆ ಕಟ್ಸೋದ್ರಲ್ಲೂ ಕಮಿಷನ್, ಇದು ಆರೋಪಗಳಿದ್ದಾವ. ಬರೋ 5 ಲಕ್ಷದಲ್ಲಿ ಫಲಾನುಭವಿ ಕೈ ಹೋಗಿ ಸೇರೋದು 2.5-3 ಲಕ್ಷ. ಅದೇನು 2.5 ಹೋಗ್ತದೋ 3 ಹೋಗ್ತದೋ 3 ಹೋಗ್ತದೋ ಯಾರಿಗೆ ಗೊತ್ತು? ಅವ್ರ ಮನಸ್ಸು ಬಂದಂಗ ಯಾಕಪ್ಪ ಅಂದ್ರೆ ಕೆಲವೊಂದು ಮುನ್ಸಿಪಾಲ್ಟಿ ಏರಿಯಾದಾಗ ಬರ್ತಿರ್ತಾವ, ಇಲ್ಲಿ ಮತ್ತೆ ಅವ್ರು ಗ್ರಾಮ ಪಂಚಾಯತಿ ಏರಿಯಾದಾಗ ಬರ್ತಿರ್ತಾರೆ. ಮುನ್ಸಿಪಾಲ್ಟಿಯಾಗಿ ಬಂದ್ರೆ ಅಲ್ಲಿ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಹೋದ್ರೆ ಪಿ ಡಿ ಓಗಳು ವರ್ಗಾಗಿದ್ದಂಥವ್ರು, ಅವ್ರು ತಮಗೆ ಏನು ಐತೆ ಅದನ್ನು ತೊಗೊಳ್ಳಾರು ಮಾಡೋದೇ ಇಲ್ಲ. ಅವ್ರಿಗೆ ಕೇಳಿದ್ರೆ ಏನಂತಾರೆ ಅವರು, ಏನೋ ಮ್ಯಾಲವ್ರು ಕೊಡ್ಬೇಕು, ಮ್ಯಾಲವ್ರು ಯಾರವ್ರ ಅದನ್ನು ಹೇಳೋದಿಲ್ಲ. ಹಿಂಗಾಗಿ ಈ ಸಮಸ್ಯೆ ಹೆಂಗೈತೆ ಅಂದರೆ 5 ವರ್ಷಕ್ಕೊಮ್ಮೆ ಅದು 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಹೊಳೆ ಬಂದಾಗ ಎಲ್ಲರೂ ದುಡ್ಡು ಮಾಡ್ಕೊಳ್ಳೋಕೆ ಒಂದು ಹಾಯ ಅಪಾಯ. ಅದಕ್ಕಿಂತ ಅದು ಏನೋ ಗೊತ್ತಿಲ್ಲ, ಇದನ್ನು ಪ್ರಕೃತಿ ಮಾಡಲಾರ್ದ ನಮ್ಗೆ ಉದ್ಯೋಗ ಐತಪ್ಪ ನಿರಂತರ ಅಂತೇಳಿ. ಓಕೆ, ಈಗ ಆ ಥರ ಈ ವಿಚಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರತಿ ಬಾರಿ ಏನು ಆಸ್ತಿ ಪಾಸ್ತಿ ಹಾನಿ ಆಗುತ್ತೆ, ಜೀವಗಳು ಹಾನಿ ಆಗುತ್ತವೆ, ಅದಕ್ಕೆ ಕಡಿವಾಣ ಹಾಕೋದು ಹೇಗೆ ಸರ್ ಆಗಿದ್ರೆ? ನೋಡ್ರಿ, ಇದು ಕಡಿವಾಣ ಹಾಕ್ಬೇಕು ಹಾಕೋದಕ್ಕೆ ಮೊನ್ನೆ ನಾವು ಚರ್ಚೆ ಮಾಡ್ತಾ ಇರ್ತೀವಿ ಈ ದಿಶೆಯಲ್ಲ. ಒಂದಿದ್ದಾಗೆ ನಮ್ಮ ಶಾಸಕರು ಪ್ರತಿಯೊಬ್ಬರಿಗೆ ಭೇಟಿ ಹಾಕ್ಕೊಂಡು ಇಲ್ಲಿ ಸಮಸ್ಯೆಗಳ ಬಗ್ಗೆ ಅಭ್ಯಾಸ ಮಾಡಿ ಅದಕ್ಕಾಗಿ ಒಂದು ಟೀಮ್ ಮಾಡ್ಕೊಂಡು ಜನಕ್ಕೆ ಮತ್ತು ಸರ್ಕಾರಕ್ಕೆ, ಹೇಗೆ ಅವರ ಸರ್ಕಾರ ಇರ್ತಾರೆ ಜನಪ್ರತಿನಿಧಿ, ಅವರ ಇಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅದನ್ನು ಸರ್ಕಾರದ ಮುಂದಿಟ್ಟು ಸ್ಯಾಂಕ್ಷನ್ ಮಾಡ್ಕೊಳ್ಳೋಂಥ ಕೆಲಸಗಳನ್ನ ಮಾಡಬೇಕು. ಮಾಡಿರ್ತಾರಿಲ್ಲಂತಲ್ಲ, ಅನೇಕ ವಿಷಯ ಮಾಡಿದಾರಿಲ್ಲಂತಲ್ಲ, ಬಟ್ ಇವು ಮುಖ್ಯವಾದದ್ದು. ಯಾಕೆಂದರೆ ಇಲ್ಲಿ ಮ್ಯಾಲ ಮೇಲೆ ತೊಂದರೆ ಕೊಡುವಂಥದ್ದು ಇಡೀ ಗೋಕಾಕ್ ತಾಲೂಕು ಅಷ್ಟೇ ಅಲ್ಲ, ಹುಕ್ಕೇರಿಯಲ್ಲೂ ಅದ ಭಾಳ ಅದ. ಹುಕ್ಕೇರಿಯಲ್ಲಿ ಅಲ್ಲಿ ಹುಕ್ಕೇರಿಯಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಅಲ್ಲಿ ಹಿರಣ್ಯಕೇಶಿ ಒಳಗೆ ಬರ್ತದೆ, ಸಂಕೇಶ್ವರ, ಅದ್ರ ಮುಂದೆ ಬಂದಂಥ ಬಡಕುಂದ್ರಿ ಗಿಡಕುಂದ್ರಿ ಅಂತ ಬರ್ತಾವಲ್ಲ. ಮುಂದಕ್ಕೆ ನೀವು ಇತ್ತ ಹುಕ್ಕೇರಿ ದಾರಿ ಗೋಕಾಕ್ ತಾಲೂಕು ಬಂದ್ರಿ, ನಂದಗಾಂವ, ಖಾನಾಪುರ, ಮುಂದೆ ಆನಂತರ ಇದು ನಮ್ಮ ಏನಪ್ಪ ಪುಣ್ಯಕ್ಷೇತ್ರದ ಸಾವಳಗಿ, ಇಲ್ಲೂ ಸಹ ನೀರು ಬರುವಂಥ ಅವರುಗೋಳ, ಸುಲ್ತಾನಪುರ, ಈ ಇದರಲ್ಲಿ ಬಸ್ತವಾಡ, ಬಡಕುಂದ್ರಿ, ಬೆನೆವಾಡ, ಅರ್ಜುನವಾಡಿ, ಚಿಕ್ಕಾಲುಗುಡ್ಡ, ಮುಂದೆ ಸಂಕೇಶ್ವರದೊಳಗೆ ಅಲ್ಲಿ ಅಲ್ಲಿ ಮಟ್ಟ ಗಲ್ಲಿ ಅಂತ ನದಿ ಗಲ್ಲಿ ಅಂತದ್ದು ಎಲ್ಲ ಚಂದ ನೋಡೋದು, ನದಿ ಗಲ್ಲಿ ಅಂದರೆ ಅಲ್ಲಿ ಪ್ರವಾಹ ಬರ್ತದೆ ಅಂತ ಆ ನೀರಿನಿಂದ. ಹಿಂಗೆ ಇದು ಮುಂದೆ ಹೋದ್ರಪ್ಪ ಹಿಂಗೆ ಬರ್ತದೆ. ಇಲ್ಲಿ ನಿಮ್ಮ ಮುಂದೆ ಹೊರಟ್ರಪ್ಪ ಅಂತಂದ್ರೆ ಇಲ್ಲಿ ಉದಾಹರಣೆಗೆ ನಿಮ್ಗೆ ಹೊರಟ್ಟಿ, ಅಡಿಬೆಟ್ಟಿ, ಹುಣಸೆಹಾಳ, ಉದಗಟ್ಟಿ, ತೆಗಡಿ, ಮಸುಗುಪ್ಪೆ ಅಂತ ಮೇಲಿಂದಲ್ಲಿ ಮಹಾಲಕ್ಷ್ಮಿ ನೀರು ತುಂಬಿಕೊಳ್ತಾ ಬಿಡ್ತದೆ. ಅಲ್ಲಿ ಗುಡಿ ಒಂದು ಕಟ್ಟಿ ಸರ್ ದೊಡ್ಡದಾಗೆ ಅಲ್ಲಿ ಜನ ಪಾಪ ಹುಡುಗ ಪ್ರತಿ ಸಲನು ಆ ಹೊಳೆ ಬಂದಾಗ ಎಲ್ಲಿ ಒಂದು ಕಡೆ ಬರೋದು ಒಂದಿಷ್ಟು ಮತ್ತೆ ತಾತ್ಕಾಲಿಕ ಕೊಡ್ತಾರೆ, ಒಂದಿರೋ ಗಂಜಿಗೆ ಇದ್ರೊಳಗೆ ಕೊಟ್ಟು ಒಂದಿಷ್ಟು ಇಟ್ಟು ಮತ್ತೆ ಅದು ಕೂಡ ಮತ್ತೆ ಅವ್ರು ಮರೆತು ಬಿಡ್ತಾರೆ. ನಮ್ಮ ಜನರಿಗೂ ಸಹಿತ ನಾವು ಇವತ್ತು ವಿಚಾರ ಮಾಡೋಂಥ ಏನಪ್ಪ ಅಂತಂದ್ರೆ ಇದು ನಿರಂತರವಾಗಿ ಯಾಕೆ ಬೇನೈತಿ ಶಾಸಕರು ಕೆಲಸ ಮಾಡಿಸ್ಕೊಳ್ಳೋದಲ್ಲ ಅಂತ. ಹೇಗೆ ಇವ್ರು ಹೋದಾಗ ಹಾಕಿದಾಗ ಅವ್ರು ಶಾಸಕರಾಗಿರ್ತಾರಲ್ಲ, ಕೂಡ ಸ್ಪಂದಿಸುವಷ್ಟು ಸಮಯ ಅವ್ರಿಗೂ ಇರಬೇಕಲ್ಲ. ಅವ್ರು ಸ್ಪಂದಿಸಲಿಲ್ಲ ಅಂದ್ರೆ ಸ್ಪಂದಿಸುವಂತವ್ರು ಯಾರಾದ್ರೂ ಹುಡುಕ್ಬೇಕು, ಅವರು ಜನರದ್ದು ಕರ್ತೀವಲ್ಲ. ಶಾಸಕರೇ ಸ್ಪಂದಿಸಿಲ್ಲ ಅಂದ್ರೆ ಇನ್ನು ಅವ್ರ ಮೇಲೆ ಇನ್ ಯಾರ ಹತ್ರ ಹೋಗಕ್ ಸಾಧ್ಯ ಆಗ ನೋಡ್ರಿ. ಆ ಸಂದರ್ಭ ಬಂದಾಗ ಇವರು ಒಂದು ಹಾದಿದ ನಮ್ಮಲ್ಲಿ ಜನ ಹೆಚ್ಚಿಸ್ಕೊಂಡ ಯಾರು ತಮಗೆ ಸ್ಪಂದಿಸೋದಿಲ್ಲ, ಅವ್ರು ತೆಗೆದಾಕ್ಬೋದು ಮತ ಆಗ್ತಿರಲಿ ಓಟ್ ಐತಿ. ಆ ಸಂದರ್ಭ 500 ಸಾವಿರಕ್ಕೆ ಮಾರ್ಕೊಳ್ಳೋದು ಏನು ಅವಶ್ಯಕತೆ ಐತಿ? ನಾನು ಅನ್ನೋದು ಏನಪ್ಪ ಅಂದ್ರೆ ಇವೆಲ್ಲ ಪರಿಹಾರ ಆಗ್ಬೇಕಾಯ್ತು, ಜನನೂ ಕೇಳಲೇಬೇಕು. ಅದೇ ಕಾಲಕ್ಕೆ ಅದಕ್ಕಿಂತ ಮುಖ್ಯ ಅಂದ್ರೆ ನಾವು ಎಲ್ಲ ಕೆಲಸ ಮಾಡಿದ್ವಿ, ಸುಖಂದ್ರೆ ಇಡ್ತೀವಿ, ನಿಮ್ಗೆಲ್ಲ ಸೌಲಭ್ಯ ಕೊಡ್ತೀವಿ ಅಂತೇಳಿ ಅವ್ರಿಗೆ ಭರವಸೆ ಕೊಟ್ಟು ಹರಿಸಿ ಬಂದಂಥ ಈ ನಮ್ಮ ಜನಪ್ರತಿನಿಧಿಗಳು ಸಹಿತ ಸೀರಿಯಸ್ ಆಗಿ ಈ ವಿಷಯಗಳನ್ನು ಕನ್ಸಿಡರ್ ಮಾಡ್ಕೋಬೇಕಾಗ್ತದೆ, ಅದನ್ನು ಮಾಡಲೇಬೇಕಾಗ್ತದೆ.
ಇವಾಗ ಸಾಕಷ್ಟು ಬಾರಿ ಈ ಸೇತುವೆ ಮುಳುಗಡೆ ಆಗುವಂತದ್ದು ನಮ್ಮ ಭಾಗದಲ್ಲಿ, ಈ ಲೋಡ್ಸರ್ ಬ್ರಿಡ್ಜ್ ಆಗಿರ್ಬಹುದು ಅಥವಾ ಈ ಕಡೆ ಮಾರ್ಕಂಡೆ ನದಿಗೆ ಚಿಕ್ಕೋಳಿ ಅಂತ ಏನ್ ಹೇಳ್ತೀವಿ, ಈ ಕಡೆ ರಸ್ತೆ ಕೂಡ ಸಂಪರ್ಕ ಕಡಿತಗೊಂಡಿರುತ್ತೆ, ಅಲ್ಲೂ ಕೂಡ ಜನ ಸಾಕಷ್ಟು ಪರದಾಡ್ತಾರೆ. ವಾಹನಗಳ ಸಂಚಾರ ಆಗೋದಿಲ್ಲ, ಬೇರೆ ಊರಿಗೆ ಹೋಗುವಂತವ್ರ ಅಥವಾ ಏನಾದ್ರು ಎಮರ್ಜೆನ್ಸಿ ಇತ್ತು. ಇದೊಂದಲ್ಲ ಪೂರ್ತಿಯಾಗಿ ಎಲ್ಲಿ ತನಕ ಹೋಗ್ತದೆ ಘಟಪ್ರಭಾ ನದಿ ಅಲ್ಲಿವರೆಗೆ, ಇಲ್ಲಿ ಸುಣದೋಳಿಯಲ್ಲಿ ಇರ್ಬೋದು ಸಣ್ಣ ಸಣ್ಣ ಬ್ರಿಡ್ಜ್ ಇದ್ದಾವ, ಮುಂದೆ ಉಪ್ಪಾರಟ್ಟಿ ಇರ್ಬೋದು, ಮತ್ತಾವ್ದು ಇರ್ಬೋದು, ಈ ಸುಣದೋಳಿ ಇರ್ಬೋದು, ಸುಣದೋಳಿಯಾಗಿ ಮಠ ತುಂಬಾ ನೀರು ಬಂದ್ಬಿಟ್ಟಿರ್ತದೆ, ಗುಡಿ ತುಂಬಾನು, ಇವೆಲ್ಲ ಪ್ರತಿಯೊಂದರಲ್ಲೂ ನೀರು ಹಾವಳಿ ಸಾಕಷ್ಟು ಇರ್ತದೆ. ಅಲ್ಲೇ ದಾಟೋದಕ್ಕೆ ಒಂದು ಪರಿಹಾರ ಶಾಶ್ವತ ಪರಿಹಾರ ಮಾಡಬೇಕಾಗಿತ್ತು. ಆಯಾ ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳ ಕೆಲಸ ರೀ, ಅದೇ ಕಾರಣಕ್ಕೆ ಇನ್ನೊಂದು ಪಂಚಾಯತ್ಗಳು ಜನಪ್ರತಿನಿಧಿ ಇರ್ತಾರೆ, ಪ್ರತಿ ಹಳ್ಳಿಯನ್ನು ಆ ಪಂಚಾಯತ್ ಸದಸ್ಯರು ಮೇಲೆ ಒತ್ತಡ ತರಬೇಕಲ್ಲ ರೀ ಶಾಸಕರ ಮೇಲೆ, ಅವರು ಮಾಡಬೇಕಾಗಿಲ್ಲ. ನಾನು ಉದ್ದೇಶ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಒಕ್ಕಟ್ಟಿನಿಂದ ಮಾಡುವಂಥದ್ದು ಪ್ರಜಾಪ್ರಭುತ್ವದಲ್ಲಿ, ಏನೋ ಒಬ್ಬನಿಂದ ಆಗ್ತದೆ ನಾನೆಲ್ಲ ಮಾಡ್ತೀನಿ ಅನ್ನೋದು ಯಾರಿಂದ ಆಗುವುದಿಲ್ಲ. ಯಾಕಪ್ಪ ಅಂದ್ರೆ ಅದು ವಿರೋಧ ಮಾಡುವಂಥವ್ರು ಇದ್ದೇ ಇರ್ತಾರೆ, ವಿರೋಧ ಪಕ್ಷದ್ದೇ ಇರ್ತದೆ, ಹೇಗಾದ್ಮೇಲೆ ತಡಿಬೇಕು ಬೈ ನೀವು ಹೆಸರು ಕೆಡಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇರ್ತಾರೆ, ಅದಕ್ಕೆಲ್ಲ ನೀವು ಸ್ವಸ್ಥ ಮಾಡಬೇಕಾಗ್ತದೆ ರೀ. ಆ ಹಿನ್ನೆಲೆಯಲ್ಲಿ ನಮಗೆ ಮುದೋಳು ತಾಲೂಕು ಬಗ್ಗೆ ಒಂದಿಷ್ಟು ಒಳ್ಳೆಯ ಅಭಿಪ್ರಾಯ, ಮುದೋಳು ಮತ್ತು ಬಾಗಲಗುಡಿ ಅದರಲ್ಲೂ ಬೀಳಿಗೆ ಅಲ್ಲಿ ಒಂದು ಸ್ವಲ್ಪ ಏನೋ ಮಾತುಗಳು ಕೇಳಿದ್ರು, ಇಲ್ಲ ಪುನರ್ವಸತಿ ಮಾಡಿದಾರಪ್ಪ ಜನಕ್ಕೆ ಅಲ್ಲಿ ಶಾಸಕರು ಪ್ರಯತ್ನ ಮಾಡಿ ಆದಷ್ಟು ಎತ್ತರದ ಪ್ರದೇಶದಲ್ಲಿ ಮಿರ್ಜಿ ಮಲ್ಲಾಪುರ ಅಕ್ಕಿಮರಡಿ ಇಂಥ ಕೆಲವೊಂದು ಹಳ್ಳಿಗಳು ನೋಡಿದಾಗ ನಮಗಿಂತ ಒಳ್ಳೆಯವ್ರು ನೋಡಪ್ಪ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಒಂದು ಮನಸ್ಸು ನಮ್ಮ ಒಂದು ಇದಕ್ಕಿಂತಲೂ. ಆದರೆ ಈ ಮೂರು ತಾಲೂಕುಗಳಲ್ಲಿ ಬಂದರೆ ಹುಕ್ಕೇರಿ ಮುಂದೆ ನಮ್ಮ ಗೋಕಾಕ ಜೊತೆಗೆ ಮೂಡೂರಿಗೆ ನಮ್ಮ ಊರಿಗೆ ಇಲ್ಲೇ ಈ ಏರಿಯಾದಲ್ಲಿ ಬರ್ತಂಥ ಹಳ್ಳಿಗಳಿಗೆ ಆಗಿರ್ಬೋದು ಅಲ್ಲಿ ನಗರಗಳಿಗೂ ಆಗಿರ್ಬೋದು ಈ ನೀರಿನ ಉತ್ಸಾವಳಿಯಿಂದಾಗಿ ಸಾಕಷ್ಟು ತೊಂದರೆಗಳಾಗಿದೆ. ಇವಾಗ ನೀವು ಹೇಳಿದಾಗೆ ಮುದ್ದಹೊಳ ಮತ್ತು ಬಾಗಲಕೋಟದ ಕೆಲವೊಂದು ಭಾಗಗಳಲ್ಲಿ ಈ ಆಲಮಟ್ಟಿ ಜಲಾಶಯ, ಮತ್ತೆ ಇನ್ನೊಂದು ದೊಡ್ಡ ಎಕ್ಸಾಂಪಲ್ ನಿಮಗೆ ನವನಗರ ಬಾಗಲಕೋಟೆ ಅದು ಅದನ್ನು ನೆನಪಿಸಿಕೊಂಡಾಗ ದೊಡ್ಡ ಅದ್ಭುತದ ಕೆಲಸವನ್ನು ಅಲ್ಲಿ ಒಬ್ಬ ಒಳ್ಳೆ ಅಧಿಕಾರಿ ಮಾಡಿದ್ದ ನಮ್ಮ ಅವರು ಯಾರು ಭಾಳ ಅದ್ಭುತವಾದ ಕೆಲಸ ನವನಗರ ನಿರ್ಮಾಣ ಮಾಡಿದರು. ಒಂದು ಆ ದಿಶೆಯಲ್ಲಿ ಅಂಥ ಒಬ್ಬ ಅಧಿಕಾರಿಗಳು ಬರಬೇಕಾದ್ರೆ ಇವಾಗ ನಮ್ಮಲ್ಲಿ ಅಧಿಕಾರಿ ಉಳಿತಾ ಇಲ್ಲ ಅಂತಲ್ಲ, ಹುಕ್ಕೇರಿ ತಾಲೂಕದಾಗ ಹುಕ್ಕೇರಿ ತಾಲೂಕು ತಹಸೀಲ್ದಾರರು ಯಾರು ನಾಯ್ಕ ಅಂತೇಳಿ ಎಮ್ ಕೆ ನಾಯ್ಕ ಅಂತೇಳಿ ಅವರು ಹೆಣ್ಮಗಳಿದ್ದಾರೆ. ಮುಂದೆ ಇಲ್ಲಿ ನಮ್ಮ ಇದರಲ್ಲಿ ಮತ್ತು ಇದು ಮೂಡೂರಿಗೆ ಇಲ್ಲಿ ಇಲ್ಲಿ ಮಹಾದೇವ್ ಸನ್ಮೂರೆ ಅನ್ನೋರಂಥವ್ರಿದ್ದಾರೆ. ಮುಂದೆ ಮೋಹನ್ ಬಸ್ಮೇದ ಗೋಕಾಕದಾಗಿದ್ದಾರೆ. ಇದೆಲ್ಲಕ್ಕಿಂತ ಹೆಚ್ಚು ಏನಪ್ಪ ಅಂದ್ರೆ ತಹಸೀಲ್ದ ಇದು ಎಸಿಲ್ ಕಮಿಷನರ್ ಇದಕ್ಕೆಲ್ಲದಕ್ಕೂ ಒಂದು ಪರಿಹಾರ ಹುಡುಕೋದಕ್ಕೆ ಮತ್ತು ನೇರವಾಗಿ ನಮ್ಮ ನಾಯಕರ ಜೊತೆಗೆ ಈ ಒಂದು ಜನಪ್ರತಿನಿಧಿ ಜೊತೆಗೆ ಸಂಪರ್ಕ ಮಾಡೋದಕ್ಕೆ ಈ ನಮ್ಮ ಅಲ್ಲಿ ಪ್ರಭಾವತಿ ಹೆಣ್ಮಕ್ಕಳಿದ್ದಾಳೆ ಎ ಸಿ ನಮ್ಮ ಬೈಲೋಂಗಲು ಪ್ರಭಾವತಿ ಪಕೀರ್ಪುರ್ ಇವರೆಲ್ಲರೂ ಕೊಡ್ಕೊಂಡು ಈ ದಿಶೆಯಲ್ಲೇ ಒಂದಿಷ್ಟು ಜನಪ್ರತಿನಿಧಿ ಒತ್ತರಿಸ್ತಾರೆ ಈ ಕೆಲಸಗಳನ್ನ ಮಾಡಿಸ್ಬೇಕು. ಆದ್ರೆ ಇದನ್ನ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ದೊಡ್ಡ ಸಮಸ್ಯೆ. ಈಗ ಜನಪ್ರತಿನಿಧಿಯಿಂದಾನೆ ಅವ್ರ ಮೇಲೆ ಒತ್ತಡ ಇತ್ತು ಅಂದ್ರೆ ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡಿದ್ರು ನೋಡ್ರಿ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ಆಗೋದಿದ್ದೇನೆ ಅಧಿಕಾರಿ ಶಾಹಿ ವರ್ಗವನ್ನ ತಮ್ಮ ಮುಷ್ಟಿಯಲ್ಲಿ ಇಟ್ಕೊಳ್ಳುವಂತವ್ರು ಜನಪ್ರತಿನಿಧಿಗಳು. ಅವ್ರು ಗೊತ್ತಿಲ್ಲ ತಮ್ಗೆ ಬೇಕಾದಂತ ಹಾಕಿಸ್ಕೊಳ್ದು ನಾವು ನೋಡ್ತಾ ಇದ್ವಿ ಅದನ್ನ. ಈಗ ತಹಸೀಲ್ದಾರ್ ಬೇಕಾದ ನಮಗೆ ಬೇಕಾದಂತ ಒಬ್ಬ ತಹಸೀಲ್ದಾರ್ ಹೇಳಿದ ಮಾತು ಕೇಳಿ ಅನ್ನೋ ಮಾಡೋದು ನೋಡ್ತಾ ಇದ್ವಿ. ಆದ್ರೂ ಅದನ್ನ ಎಚ್ಚರಿಸೋ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಸಣ್ಣ ಪ್ರಶ್ನೆ. ನನಗೆ ಕಡೆಗೆ ಅಡ್ಮಿಷನ್ ಒಳ್ಳೆ ಕೆಲಸ ಆಗ್ತಿದ್ರಿ ಸರ್, ನಿಮ್ಮಿಂದ ಒಳ್ಳೆ ಹೆಸರು ಬರ್ತದೆ, ನೀವು ಇದನ್ನು ಮಾಡಿ ನಿಂತು ಯಾಕೆ ತಹಸೀಲ್ದಾರ್ಗಳು ಅವ್ರ ಮೇಲೆ ಹೇಳಬಾರ್ದು, ಪ್ರೀತಿಯಿಂದ ಯಾಕೆ ಹೇಳಬಾರ್ದು. ಇದೇ ಎ ಸಿ ಅವರು ಇವೆಲ್ಲ ಜನಪ್ರತಿನಿಧಿಯವರಿಗೆ ನೋಡ್ರಿ ನಿಮ್ಗೆ ಚಲೋ ಹೆಸರು ಆಗ್ತದೆ ನಾಳೆ ನಿಮಗೆ ಒಂದು ವೋಟಿಂಗ್ ಗಟ್ಟಿಯಾಗಿಬಿಡ್ತದೆ ವೋಟ್ ಇದು ಬ್ಯಾಂಕ ನೀವು ಮಾಡ್ರಿ ಅಂತ ಅವ್ರು ಹೇಳಬೇಕಾಗ್ತದೆ. ಮತ್ತು ಅವ್ರು ಹೇಳಿದವ್ರು ಕೇಳಲಿಕ್ಕೆ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ, ಅದು ಅವರಿಗೆ ಗೊತ್ತು ನಮಗಂತೂ ಗೊತ್ತಿಲ್ಲಲ್ಲ ಅದು. ಖಂಡಿತ. ಇವಾಗ ಈಗ ಪ್ರತಿ ಬಾರಿ ಕೂಡ ಏನು ಹಾನಿಗಳಾಗಿರುತ್ತವೆ, ನಾವು ಈ ಮುಂಚೆ ಕೂಡ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ, ಪ್ರತಿ ಬಾರಿ ಈ ತರ ಹಾನಿಗಳಾಯ್ತು ಅಂತ ಅಂದ್ರೆ ಅಷ್ಟು ಹಾನಿ ಅನುಭವಿಸಿಯೂ ಕೂಡ ಆ ಮನುಷ್ಯ ಅಥವಾ ಆ ವ್ಯಕ್ತಿ ತನ್ನ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಇರ್ತಾನೆ, ಅದ್ರ ಮೇಲೆ ಟ್ಯಾಕ್ಸಸ್ಗಳನ್ನ ತುಂಬಬೇಕು ಆಬ್ವಿಯಸ್ಲಿ, ಬೇರೆ ಜನ ಬೇರೆ ತರ ಏನು ಸಾಮಾನ್ಯವಾಗಿ ಜೀವನ ನಡೆಸಬೇಕು ಆ ತರ ನಡೆಸಲೇಬೇಕು, ಆದ್ರೆ ಪರಿಹಾರ ಸಿಕ್ಕಿರೋದಿಲ್ಲ. ಹೀಗಿರ್ಬೇಕಾದ್ರೆ ಎಷ್ಟು ಮಟ್ಟಿಗೆ ಜೀವನದ ಮೇಲೆ ಹೊಡೆತ ಬೀಳುತ್ತೆ ಅವ್ರಿಗೆ ನೋಡ್ರಿ. ಬಹಳಷ್ಟು ಕುಟುಂಬಗಳು ಅವ್ರಿಗೆ ನೋಡ್ರಿ, ಈವನ್ ನಮಗೆ ಬಹಳ ಸಲ ಇಲ್ಲಿ ಅದು ಹಳ್ಳಿ ಜೀವನದಲ್ಲ ಮತ್ತು ನಮ್ಮ ನಗರಗಳಲ್ಲೂ ಸಹಿತ ಎಜುಕೇಷನ್ ಇರಲಾರ್ದ ಪರದಾಡುವಂಥ ಜನರನ್ನು ನಾವು ಸಾಕಷ್ಟು ನೋಡಿದ್ದೀವಿ. ಅವ್ರಿಗೆ ಇದು ಎಲ್ಲಿ ಸಿಗುತ್ತದೆ ಅನ್ಸೋದು ಗೊತ್ತಿಲ್ಲ. ಇತ್ತೀಚಿನ ದಿನದೊಳಗೆ ಏನೋ ಗ್ಯಾರಂಟಿ ಗ್ಯಾರಂಟಿ ಮಾಡಿದ್ಮೇಲೆ ಹೌದು ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಅಂತ, ಅದಕ್ಕೂ ಸಹಿತ ಆಧಾರ್ ಕಾರ್ಡ್ ಮಾಡೋದಕ್ಕೂ ನಾವು ದುಡ್ಡು ಚರ್ಚೆ ಖರ್ಚು ಮಾಡಬೇಕಾಗಿದೆ ಈ ಪರಿಸ್ಥಿತಿ ನಡಿಗೆ ಈಗೆಲ್ಲ ಹೇಳ್ತಾರೆ ಅವರು, ಇಲ್ಲ ರೀ ನಡಿಗೆ ಜನರ ಕಿತ್ತು ಹಾಕಿದ್ವಿ ನೇರವಾಗಿ ಅವ್ರ ಅಕೌಂಟ್ ಹೋಗ್ತದೆ ಅಂತೇಳಿ. ಈಗೇನು ಮನೆ ಕಟ್ಟಿಸೋರು ಅದಲ್ಲ, ಮೊದಲು ಅಕೌಂಟ್ ರೊಕ್ಕ ತೊಗೊಂಡು ಬಿಟ್ಟಿರ್ತಾರೆ ಅವ್ರು ಕಣ್ಣಿದ್ದು. ಈಗ 5 ಲಕ್ಷ ಹಾಕಿದ್ರೆ ಮಾಡಿರಪ್ಪ, ಮೊದಲಲ್ಲಿ ಅವ್ರ ಅಕೌಂಟ್ಗೆ ಹೋಗಿ 1 ಲಕ್ಷ 2 ಲಕ್ಷ ಕೊಟ್ಟು ಇನ್ ಕ್ಯಾಶ್
ಅವ್ರು ಏನು ಹೇಳ್ತಾರೆ ಅಷ್ಟ. ಹಾಂ, ಅಂದರೆ ಅಲ್ಲಿ ಭ್ರಷ್ಟಾಚಾರ ಇರೋದ್ರಿಂದಾಗೆ ಪಾಪ ಅವು ಮತ್ತು ನಿಜವಾಗಿಯೂ ಯಾರು ತೊಂದರೆ ಅನುಭವಿಸಿರ್ತಾರಲ್ಲ ಅವ್ರಿಗೆ ಇದು ಹೋಗಿ ಸಿಗೋದು ಭಾಳ ಕಷ್ಟ ಆಗಿದೆ. ಹೀಗಾಗಿ ಭಾಳ ಜನ ಒದ್ದಾಡ್ತಾ ಇದ್ದಾರೆ ರೀ, ಕಳ್ಕೊಂಡು ಯಾರು ಮುಂದೆ ಹೇಳುವಂಥದ್ದು ಇರೋದಿಲ್ಲ, ಹೇಳಿಕ್ ಹೋದ್ರೆ ಅವ್ರು ಸಹಾಯ ಮಾಡೋರು ಇರೋದಿಲ್ಲ. ಮತ್ತು ಈಗೇನು ನಾನು ನಿಮ್ಗೆ ಸಹಾಯ ಮಾಡ್ತಾನೆ ಬರ್ತಾನಲ್ಲ ಈ ವ್ಯಕ್ತಿ, ಅವನು ಸಹಿತಂದ್ರೆ ಕತ್ತರಿ ಆಡ್ಸಿರ್ತಾನೆ, ಅದು ಪರ್ಸೆಂಟೇಜ್ ಅಷ್ಟ ಅಂತ. ಈಗ ಈ ನದಿ ಪಾತ್ರದಲ್ಲಿ ಏನು ಹೊಲ ಗದ್ದೆಗಳಿರ್ತವೆ, ಬೇರೆ ಸಮಯದಲ್ಲಿ ಅನ್ಸುತ್ತೆ ನೋಡೋರ್ಗೆ ಆಹಾ ನದಿ ದಂಡೆಯಲ್ಲಿದೆ, ಚೆನ್ನಾಗಿ ನೀರು ಬರುತ್ತೆ, ಏನು ತೊಂದರೆ ಆಗೋದಿಲ್ಲ, ಆರಾಮಾಗಿ ಬೆಳೆ ಬೆಳೀತಿದ್ದಾರೆ ಅಂತ. ಆದರೆ ಈ ಥರ ಪ್ರವಾಹ ಪರಿಸ್ಥಿತಿ ಬಂತು ಅಂದರೆ ಇಡೀ 3-4 ತಿಂಗಳದ್ದು ಏನು ಶ್ರಮ ಪಟ್ಟಿರ್ತಾನೆ ಆ ರೈತ, ಏನು ಸಾಲ ಮಾಡಿರ್ತಾನೆ ಬೆಳೆನ ಬೆಳೆಯೋದಕ್ಕೆ, ಗೊಬ್ಬರನ ಪಡ್ಕೊಳೋದಕ್ಕೆ, ಎಲ್ಲ ಕೂಡ ನೀರು ಹಾಕ್ಬಿಡುತ್ತೆ ಅದ್ರ ಮೇಲೆ, ಇಡೀ ಶ್ರಮದ ಮೇಲೆ ನೀರು ಹಾಯ್ದು ಹೋಗ್ಬಿಡುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಯಾವ ರೀತಿ ಆಗುತ್ತೆ ಅವ್ರ ಪರಿಸ್ಥಿತಿ? ಅದು ನೋಡ್ರಿ, ಆ ಸಂದರ್ಭ ನೆನಪಿಸ್ಕೊಂಡಾಗ ಮುಗಲ್ ಹರಿದು ಮೈ ಮೇಲೆ ಬಿದ್ದಂಗೆ ಆಗಿರ್ತದೆ ಅವ್ರಿಗೆ. ಅದಕ್ಕಿಂತ ಹೆಚ್ಚು ಭೂಮಿ ಕೊಡೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಸಾಲ ಕೊಡೋರು ಯಾರು ಕೊಡೋದಿಲ್ಲ, ಸಹಾಯ ಮಾಡೋರು ಯಾರು ಮಾಡೋದಿಲ್ಲ, ಮತ್ತು ಅದು ದುಡ್ಡು ಇಲ್ಲ ಅಂತ ಗೊತ್ತಾದಾಗ, ಈಗ ಯಾವುದೋ ವ್ಯಕ್ತಿ ನನ್ನ ಕಡೆ ಸಾಲ ಕೇಳೋಕೆ ಬರ್ತಾನಪ್ಪ ಈ ವ್ಯಕ್ತಿ ಅಂತ ಗೊತ್ತಾದ್ರೆ ಮನ್ಯಾಗ ಸಹಿತ ಅವ್ರು ಇರೋದಿಲ್ಲ, ಓಡಿಬಿಟ್ಟಿರ್ತಾರೆ ಜನ. ಅಂಥ ಪ್ರಸಂಗದ ಅದು ಅನುಭವಿಸಿ ನಮ್ಗೆ ಗೊತ್ತಾಗ್ತದೆ ಆ ನೋವು ಎಷ್ಟು ಕಷ್ಟದ ಇರ್ತದೆ ಅಂತೇಳಿ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತೇನಪ್ಪ ಅಂದ್ರೆ ಸರ್ಕಾರಕ್ಕಾಗಿರ್ಬೋದು, ಶಾಸಕರು ನಮ್ಮ ನೋಡ್ರಿ, ಶಾಸಕರು ಯಾರಿದ್ರು ನಮಗೇನಾಗಬೇಕಾಗ್ಯದ, ನಾವು ಅಭಿವೃದ್ಧಿ ಆಗಬೇಕು, ಮತ್ತು ಆ ಮಂದಿ ಹೋಗಿ ಮುಟ್ಟಬೇಕು. ಅಭಿವೃದ್ಧಿ ಅಂತಂದ್ರೆ ಮೊದಲು ಹೊಟ್ಟಿಗೆ ಹೆಟ್ಟ ತಿಳಿಸ್ರಿ, ಅಭಿವೃದ್ಧಿ ಅಂದ್ರೆ ರೋಡ್ ಮಾಡೋದು, ರೋಡ್ದ ಕಮಿಷನ್ ಹಿಡಿದು, ಡ್ಯಾಮ ಅಭಿವೃದ್ಧಿ. ಆದ್ರೆ ಎಲ್ಲಕ್ಕೂ ಡ್ಯಾಮ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅನಿವಾರ್ಯದಲ್ಲಿ ಮಾಡೋಣ, ರಸ್ತೆ ಬೇಕು ನಮಗಿಲ್ಲ ಅಂತಲ್ಲ. ಆದ್ರೆ ಅದ ಮುಖ್ಯ ಅಲ್ಲ, ಅಭಿವೃದ್ಧಿಗೆ ಮೊದಲನೇ ನಮ್ಗೆ ಹೊಟ್ಟಿಗೆ ಅನ್ನ ಆಗ್ಬೇಕು, ನಮ್ಮ ಮಕ್ಕಳಿಗೆ ಎಜುಕೇಷನ್ ಆಗ್ಬೇಕು. ಎಜುಕೇಷನ್ ಅಂತ ಅಭಿವೃದ್ಧಿ ಮತ್ತೂ ಇಲ್ಲ ಭೂಮಿ ಮೇಲೆ. ಎಲ್ಲಿವರೆಗೆ ಅಭಿವೃದ್ಧಿ ಎಲ್ಲ ಮಕ್ಕಳಿಗೆ ಆಗಬೇಕಾಯ್ತು ಅಂದ್ರೆ, ಈ ರಾಜ್ಯ ಈ ದೇಶ ಅಭಿವೃದ್ಧಿ ಆಗಬೇಕಾಯ್ತು ಅಂದ್ರೆ ಪ್ರತಿಯೊಬ್ಬ ಮಗುವಿಗೂ ಹೈಯರ್ ಶಿಕ್ಷಣ ಥರ ಫ್ರೀ ಬರಬೇಕಿಲ್ಲ, ಅದು ಅಭಿವೃದ್ಧಿ. ನೀವು ರೋಡ್ ಮಾಡಿಸೋದು, ಮತ್ತೇನು ಮಾಡೋದು, ಚೇಂಜ್ ಮಾಡಿಸೋದು, ರೆಸಾರ್ಟ್ಸ್ ಮಾಡಿಸೋದು, ಮುಂದೆ ಆಮೇಲೆ ಇನ್ನೊಂದೇನು ಈ ಇಸ್ಪೇಟ್ ಆಡಿಸೋದು, ಅನುಕೂಲಗಳನ್ನು ಮಾಡಿಕೊಟ್ಬಿಡೋದು, ಕುಡಿಯೋದಕ್ಕೆ ಅನುಕೂಲ ಮಾಡಿಕೊಟ್ಬಿಡೋದು, ಅವ್ರು ಒಟ್ಟು ಹಾಳು ಮಾಡೋಂಥ ಇದು ಅಭಿವೃದ್ಧಿ ಅನ್ನೋದು ಆಗಿಬಿಟ್ಟದೆ ನಮಗೆ. ಅದು ತಪ್ಪು, ಇದು ತಪ್ಪಪ್ಪ ಅಂತ ಹೇಳ್ಬೇಕು. ಕೆಶನು ಹಾಕ್ಸೋದು, ಕೆಶನು ಹಾಕಿ ಸಾಡ್ಸ ಹಿಚ್ಚಿ ದಿವಾಳಿ ಹಬ್ಬಿಸೋದು, ಅಂದ್ರೆ ಸಾರಾಯಿಂದ ಸಾಕಷ್ಟು ಕುಟುಂಬ ಹಾಳಾಗಿ ಹೋಗ್ತಾವೆ ಇಲ್ಲೇ, ಪ್ರತಿಯೊಂದು ಕುಟುಂಬದಲ್ಲೂ ಹೆಚ್ಚು ಸಿಗ್ತಾರೆ ಅವರು. ಹೀಗಾಗಿ ಮನುಷ್ಯ ಹಾಳಾಗಿ ಹೋಗ್ತಿರ್ತದೆ, ಅದು ಅಭಿವೃದ್ಧಿ ಅಲ್ಲ. ಎಷ್ಟು ಭಾರಗಳದಾವೆ ಊರಲ್ಲೇ ಅದರಿಂದ ಅಭಿವೃದ್ಧಿ ಅಂತಲ್ಲ, ಎಷ್ಟು ಸಾಲಗಳಿದ್ದಾವೆ, ಎಷ್ಟು ಮಕ್ಕಳಿಗೆ 30 ಮಕ್ಕಳು 25 ಮಕ್ಕಳು ಟೀಚರ್ ಸಿಗ್ತಾನೋ ಇಲ್ಲೋ ಅನ್ನೋಂಥದ್ದು ಅಭಿವೃದ್ಧಿ. ಅದು ಅಂಥದ್ದು ಯಾವಾಗ ಬರ್ತದೆ ಗೊತ್ತಿಲ್ಲ. ಅದೇ ಕಾಲಕ್ಕ ಇಂಥ ಒಂದು ನೆಲೆ ಬರ್ತಿರೋಂಥದ್ದು ಹಾವಳಿಗಳು, ನೆರೆ ಹಾವಳಿ ಮತ್ತೆ ಹಾವಳಿ, ಇವು ತಡೆದಕ್ಕೆ ನಮ್ಮ ಶಾಸಕರು ಪ್ರಯತ್ನ ಮಾಡ್ಬೇಕು. ಇವ್ರು ಸಾಧ್ಯದ, ಯಾಕಂದ್ರೆ ಒಂದು ಕಡೆ ಎಲ್ಲೋ ಜಾಗ ಇಸ್ ಕೊಟ್ಟವ್ರು ಕಟ್ಕೊಳ್ಳಿ, ಒಮ್ಮೆ ಲೈಫ್ ಆಗಿ ಕೊಟ್ಬಿಟ್ರೆ ಅವ್ರು ಕಟ್ಕೊಂಡ್ಬಿಡ್ತಾರೆ, ಒಳ್ಳೆ ನೀರು ಬರೋದು ಏರಿಯಾದಲ್ಲಿ. ಇದು ಪರಿಹಾರ ಮಾಡುವಂಥ ದಿಸೆಯಲ್ಲೇ ಪುನರ್ವಸತಿ ಮಾಡುವಲ್ಲೇ ನಮ್ಮ ಶಾಸಕರು ಪ್ರಯತ್ನ ಮಾಡಬೇಕು, ಮಾಡ್ತಾರೆ ಅಂತ ಮನಸ್ಸು ಅದ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಅವ್ರು ಸಾಕಷ್ಟು ಅದ, ಹೀಗಾಗಿ ಅವ್ರು ಯಾವುದೇ ಅಪೇಕ್ಷೆ ಇಲ್ಲದ ಜನಸೇವೆ ಮಾಡುವ ಎಲ್ಲ ಅವಕಾಶಗಳಿದ್ದಾವೆ. ಖಂಡಿತ ಅವಕಾಶಗಳೇನೂ ಇದೆ, ಆದರೆ ಇದನ್ನ ಎಷ್ಟು ಸದುಪಯೋಗ ಪಡಿಸ್ಕೊಂಡು ಜನರ ಮನಸ್ಸಿಗೆ ಹತ್ತಿರ ಆಗ್ತಾರೆ ನಮ್ಮ ಶಾಸಕರು, ಖಂಡಿತವಾಗ್ಲೂ ನಾವು ಕಾದು ನೋಡ್ಬೇಕಾಗಿ. ಒಂದೇನಾಗಿದೆಪ್ಪ ನಮ್ಮ ಶಾಸಕರಿಗೆ ಆಗಿರ್ಬೋದು ಅಥವಾ ಇನ್ನುಳಿದ ಯಾವುದೇ ಒಬ್ಬ ಇಲೆಕ್ಷನ್ದಿಂದ ಆರಿಸಿ ಬರುತ್ತೋ ವ್ಯಕ್ತಿ ತಲೆಯಲ್ಲಿ ಏನಾಗಿದೆ ಅಂದ್ರೆ, ನಾವು ದುಡ್ಡು ಕೊಟ್ಟು ಆರಿಸಿ ಬರ್ತೇವಪ್ಪ ಅನ್ನುವಂಥ ತಲೆಯಲ್ಲಿ ಸೇರಿದೆ. ಮೊದಲನೇದಾಗೆ ನಮ್ಮ ಮತದಾರರಲ್ಲಿ ಅಥವಾ ನಮ್ಮ ಜನರಲ್ಲಿ ಕಡೆಯಿಂದ ಮನವಿ ಮಾಡ್ಕೊಳ್ತೀನಪ್ಪ ಅಂದ್ರೆ, ನೀವು ದುಡ್ಡು ತೊಗೋಬೇಡ್ರಿ ಒಳ್ಳೆಯವ್ರಿಗೆ ಕೊಟ್ಟಾಕ್ರಿ ಅಂತ. ಅದು ಒಮ್ಮೆ ಅವ್ರು ತಲೆಯಿಂದ ಹೋಗಿಬಿಡ್ತಪ್ಪ ಅಂತಂದ್ರೆ ಸಹಜವಾಗಿ ಇವರು ಕೇವಲ ನೈತಿಕ ಹಾಕಿ ಬರ್ತದೆ, ಅವ್ರಿಗೂ ನಮ್ಮ ನೈತಿಕ ಹಾಕಿ ನಾವು ಏನು ಕೊಟ್ಟಿಲ್ಲಪ್ಪ ಪಾಪ ನಾವು ಮಾಡಬೇಕು ಅನ್ನುವಂಥದ್ದು. ಅಂದ್ರೆ ಈ ಒಂದು ಭ್ರಷ್ಟಾಚಾರ ಓಟ ತಗೊಳ್ಳೋದ್ರ ಮೂಲಕ ಅವ್ರು ಮಾಡ್ಬೋದು ಅಥವಾ ನಾವು ರೊಕ್ಕ ಹೋಟ್ ಹಾಕೋದು, ಈ ಒಂದು ಭ್ರಷ್ಟಾಚಾರ ವ್ಯವಹಾರ ಎಲ್ಲಿಯವ್ರು ನೀಡೋದಿಲ್ಲಲ್ಲ, ಈ ಕೆಲಸಗಳು ಅಸಾಧ್ಯ ಅಂತ. ಯಾಕಂದ್ರೆ ಅವಿಷ್ಟು ಕೊಟ್ಟು ಮಾಡಿಯಪ್ಪ ಆರಿಸಿ ಬಂದ್ವಿ ನಾವು ತಕ್ಕೋಬೇಕಲ್ರಿ ಅನ್ನುವಂಥ ಮನೋಪೂರ್ತಿ ಪ್ರತಿಯೊಬ್ಬ ಶಾಸಕರಿಗೆ ಮೂಡಿದ್ರಿಂದಾಗೆ ಕೆಲವೊಂದು ಶಾಸಕರು ಅಂದು ತೋರಿಸಿದಾರೆ ಇಲ್ಲಂತಲ್ಲ, ಏನ್ರಿ ನಮ್ಮ ಮನೆ ರೊಕ್ಕ ಹಾಕೊಂಡೇನು ಅದಕ್ಕಂತಾರೆ. ಅಂದ್ರೆ ಅವ್ರ ಮನೆ ರೊಕ್ಕ ಬೇಕಾಗಿಲ್ಲ, ನಮ್ಮ ದುಡ್ಡು ನಮ್ಗೆ ಬರಬೇಕಾಗಿ, ನೀವು ದುಡ್ಡು ತೊಗೊಳ್ಳಾರದ ಊಟ ಹಾಕ್ರಿ, ಇದನ್ನು ನಾವು ಜನಕ್ಕೆ ಹೇಳಬೇಕಾಗಿತ್ತು, ಒಂದು ಆದ್ಯ ಕರ್ತವ್ಯ ನಾನು ತಿಳ್ಕೊಂಡಿದ್ದೀನಿ. ಖಂಡಿತ ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇದು ಇವತ್ತಿನ ಚರ್ಚಾ ವಿಷಯ ಆಗಿತ್ತು. ಪ್ರತಿ ಬಾರಿ ಕೂಡ ಪ್ರವಾಹ ಬಂದಾಗ ಅಯ್ಯಯ್ಯೋ ಪ್ರವಾಹ ಬಂತು ನೀರು ಬಂತು ಅಂತ ಜಾಗ ಖಾಲಿ ಮಾಡ್ತಾರೆ, ಪುನಃ ಮತ್ತು ಅಲ್ಲೇ ಬಂದು ನೆಲೆಸ್ತಾರೆ. ಕಾರಣ ಶಾಶ್ವತ ಪರಿಹಾರ ಇಲ್ಲ, ಆ ಜನರಿಗೆ ಬದುಕೋದಕ್ಕೆ ಬೇರೆ ಜಾಗ ಇಲ್ಲ, ದಾರಿ ಇಲ್ಲ. ಹೀಗಾಗಿ ಅದೇ ಜಾಗಕ್ಕೆ ಮತ್ತೆ ಅನಿವಾರ್ಯವಾಗಿ ಬರಬೇಕು. ಅದೇ ನೋವನ್ನು ಪ್ರತಿ ವರ್ಷ ಈ ರೀತಿ ನೀರು ಬಂದಾಗ ಒಂದ್ಸರ್ತಿ, ಪ್ರವಾಹ ಬಂದಾಗ ಒಂದ್ಸರ್ತಿ ಅನುಭವಿಸ್ಬೇಕು.
ಮಳೆಗಾಲ ಶುರುವಾಯಿತು ಅಂದ್ರೆ ಸಾಕು ಒಂದು ಕಡೆ ಜನ ಖುಷಿ ಪಡ್ತಾ ಇದ್ರೆ ಇಂತಹ ಜನ ಈ ತರಹ ನದಿ ಪಾತ್ರದಲ್ಲಿರುವಂತಹ ಜನ ಆತಂಕ ಪಡ್ತಾ ಇರ್ತಾರೆ. ನಿದ್ದೆ ಇಲ್ಲದೆ ತಮ್ಮ ರಾತ್ರಿಗಳನ್ನ ಕಳೀತಾ ಇರ್ತಾರೆ. ಯಾಕಂದ್ರೆ ಯಾವಾಗ ನೀರು ಬಂದ್ಬಿಡುತ್ತೋ, ಯಾವಾಗ ಜಾಸ್ತಿ ಆಗ್ಬಿಡುತ್ತೋ, ಯಾವಾಗ ಮನೆ ಖಾಲಿ ಮಾಡ್ಬೇಕು, ಎಲ್ಲದಕ್ಕೂ ಒಂದ್ ರೀತಿ ಮೆಂಟಲಿ ಪ್ರಿಪೇರ್ ಆಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ಬಗ್ಗೆ ನೀವೇನ್ ಹೇಳ್ತೀರಾ, ಇದರಲ್ಲಿ ಯಾರ ತಪ್ಪು, ಯಾರ ಕೈ ಅಂದ್ರೆ ಯಾರ ಕೈ ಜಾಸ್ತಿ ಇಲ್ಲಿ ಕೆಲಸ ಮಾಡ್ಬೇಕು, ಅಥವಾ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ರೆ ಪರಿಹಾರ ಸಿಕ್ಕುತ್ತಾ, ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಅಥವಾ ಇವತ್ತಿನ ಚರ್ಚಾ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.